ಸರ್, ಜೇಮ್ಸ್ ಸಿನಿಮಾದ ಫೈಟ್ ಸೀನ್ ಬಂದಾಗ ಎಷ್ಟು ಇನ್ವಾಲ್ವ್ಮೆಂಟ್ ಇರ್ತಾ ಇತ್ತು? ಬಿಕಾಸ್ ಚೇತನ್ ಸರ್ ಹೇಳ್ತಾ ಇದ್ರು ತುಂಬಾ ಇನ್ವಾಲ್ವ್ ಆಗ್ತಾ ಇದ್ರು ಕಂಪೇರ್ ಟು ಅದರ್ ಸಿನಿಮಾಸ್. ಹಿಂದಿನ ಸಿನಿಮಾಗಳು ಏನಿದೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ತುಂಬಾ ಇನ್ವಾಲ್ವ್ ಆಗಿದ್ರು ಎಲ್ಲ ಎಲಿಮೆಂಟ್ಸ್ಗಳಲ್ಲೂ ಅಪ್ಪು ಸರ್ ಅಂತ ಹೇಳ್ತಾ ಇದ್ರು. ಹೌದು, ಖಂಡಿತ. ಆ್ಯಕ್ಚುಲಿ ಅವ್ರ ಇನ್ವಾಲ್ವ್ಮೆಂಟ್ ಏನು ಅಂತ ಅದೇ ಹೇಳಿದ್ನಲ್ಲ ನಾನು. ಪಿಕ್ಚರ್ ಸ್ಟಾರ್ಟ್ ಆಗುವಾಗಲೇ ಅವರು ಮನೇಲಿ ಕುತ್ಕೊಂಡು ನಾವು ಒಂದೊಂದು ಆ್ಯಕ್ಷನ್ ಯಾವ ರೀತಿ ಮಾಡ್ತೀವಿ ಅಂತ ಡಿಸೈನ್ ಮಾಡ್ಬೇಕಾದ್ರೆ ಅವರಲ್ಲಿರೋಂಥ ಒಂದು ಇಂಟ್ರೆಸ್ಟ್ ನೋಡಿದ್ರೆ ನಿಜವಾಗ್ಲೂ ಬೇರೆ ರೀತಿಯೇ ಇತ್ತು. ಆ್ಯಕ್ಚುಲಿ ಅದಕ್ಕೂ ಮುಂಚೆ ನಾನು ಅವ್ರ ಜೊತೆ ರಾಜ್ಕುಮಾರ ಮಾಡಿದ್ದೆ, ತಿರ್ಗದಾದ್ಮೇಲೆ ಇವರತ್ನ ಮಾಡಿರಲಿಲ್ಲ, ತಿರ್ಗದಾದ್ಮೇಲೆ ನಾನು ಮತ್ತೆ ಜೇಮ್ಸಿಂದ ಬಂದೆ. ನಿಜವಾಗ್ಲೂ ಏನಂತಂದರೆ ಅವರು ಅಲ್ಲಿಂದ ಇಲ್ಲಿಗಂಟ ಅವ್ರು ಇರೋಂಥ ಒಂದು ಇಂಟ್ರೆಸ್ಟು ಮತ್ತು ಅವರು ಬೇರೆ ರೀತಿಯೇ ಈ ಸಿನಿಮಾಗೋಸ್ಕರ ಅವರು ಬೇರೆ ರೀತಿಯೇ ಒಂದು ಉತ್ಸಾಹದಲ್ಲಿದ್ದರು ಮತ್ತು ಏನೋ ಒಂದು ಸ್ಪೆಷಲಾಗಿ ಮಾಡಬೇಕು, ಯಾವುದೇ ತೆಲುಗು ಸಿನಿಮಾ ಆಗಲಿ ತಮಿಳ್ ಸಿನಿಮಾ ಆಗಲಿ ಅದು ಯಾವುದಕ್ಕೂ ನಮ್ಮದು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಸಿನಿಮಾ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಪಟ್ಟಿದ್ರು ಮಾತ್ರ ಅದು ನಿಜವಾಗ್ಲೂ ಹೇಳ್ತೀನಿ. ಆ್ಯಂಡ್ ಅದೇ ರೀತಿ ಸಿನಿಮಾ ಮೂಡ್ ಬಂದಿದೆ ಎಂಟೈರ್ ಟೀಮ್ಗೆ ಮತ್ತು ಚೇತನ್ಗೆ ಮತ್ತು ನಿರ್ಮಾಪಕರು ಕಿಶೋರ್ ಅವ್ರಿಗೆ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಫೋರ್ ಶೂಟ್ ಆದ್ರೂ ಅವ್ರಿಗೇನು ಸ್ಪೆಷಲಾಗಿ ಏನು ಪ್ರಾಕ್ಟೀಸ್ ಅನ್ನೋದು ಬೇಕಾಗಿರಲಿಲ್ಲ. ಏನೇ ಅವರು ಒಟ್ಟಿನಲ್ಲಿ ಒಂದು ಸರಿ ಅಂತಂದಿದ್ರು, ಮಾಸ್ಟರ್ ಏನಾದ್ರು ಮಾಡ್ಬೇಕಂದ್ರೆ ಪ್ರಿವೈಸ್ ಮಾಡ್ಬೇಕಂದ್ರೆ ಹೇಳಿ ನಾನು ಬರ್ತೀನಿ ಅಂತಂದರು. ನಾನು ಅವಾಗ ಅವ್ರಿಗೆ ಹೇಳಿದೆ, ಸರ್ ಯಾರಾದರೂ ಹೊಸಬ್ರು ಹೀರೋ ಆದರೆ ಅಥವಾ ಸಿನಿಮಾನೇ ಗೊತ್ತಿಲ್ಲ ಅಥವಾ ಸ್ಟಂಟ್ ಗೊತ್ತಿಲ್ಲ ಅಂತಂದರೆ ನಾವು ಪ್ರಿವೈಸ್ ಅಥವಾ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ ಸರ್, ನಿಮ್ಮ ಮೈಯಲ್ಲೇ ಇದೆ ಸರ್ ಸ್ಟಂಟು, ಅದಕ್ಕೆಲ್ಲ ಏನು ಬೇಕಾಗಿಲ್ಲ. ಅದಕ್ಕೆ ಅವ್ರು ನಕ್ಕಿದ್ರು. ತಿರ್ಗಿ ಅದಾದಮೇಲೆ ಎನಿ ಕಂಪೋಸಿಷನ್ ಒಂದು ಹಾಫ್ ಆನ್ ಅವರ್ ಇಲ್ಲ 15 ಮಿನಿಟ್ಸ್ ಅವ್ರಿಗೆ ಶಾರ್ಟ್ಸ್ ತೋರಿಸ್ಬಿಟ್ರೆ ಇಮಿಡಿಯೇಟ್ ರೆಡಿ ಆಗ್ಬಿಟ್ಟಿದ್ರು. ಬರೀ ಒಂದು 5-10 ಮಿನಿಟ್ಸಲ್ಲಿ ರೆಡಿ ಶಾರ್ಟ್, ಎನಿ ಡಿಫಿಕಲ್ಟ್ ಶಾರ್ಟ್ ಆಗಿರ್ಬೋದು ಅವರೇ ಎಲ್ಲ ಖುದ್ದು ಇದು ಮಾಡ್ಕೊಂಡು ಮಾಡೋರು. ಬಟ್ ಡೂಪಾಕ್ಸ್ ಆಗಿಬಿಡ್ತಿರ್ಲಿಲ್ಲ, ಎಲ್ಲೂ ಡೂಪಾಕ್ಸ್ ಆಗಿಬಿಡ್ತಿರ್ಲಿಲ್ಲ, ನಾನೇ ಮಾಡ್ತೀನಿ ಅಂತ ಹೇಳೋರು, ಇನ್ಕ್ಲೂಡಿಂಗ್ ವಿತ್ ಗಾಡಿ ಓಡಿಸೋದು ಕೂಡ ನಾನೇ ಮಾಡ್ತೀನಿ ಅಂತ ಹೇಳಿದರು. ಬಟ್ ಏನಂತಂದರೆ ಅವ್ರಲ್ಲಿ ಏನಂತಂದರೆ ಅವ್ರ ಪ್ರೊಡಕ್ಷನ್ ಆಗಿರ್ಬೋದು, ಸಾರಿ ಅವ್ರ ಪ್ರೊಡಕ್ಷನ್ ಆಗಿರ್ಬೋದು, ಹೊರಗಡೆ ಪ್ರೊಡಕ್ಷನ್ ಆಗಿರ್ಬೋದು. ಎಕ್ಸಾಂಪಲ್, ಹುಡುಗರಲ್ಲಿ ಒಂದು ಕ್ಲೈಮ್ಯಾಕ್ಸ್ ಚೇಸಿಂಗ್ ಮಾಡಬೇಕಾಯಿತು, ಅವತ್ತೊಂದು ದಿವಸಕ್ಕೆ ನೀವು ನಂಬಲ್ಲ, ಎಂಟೈರ್ ಟೆಕ್ನಿಕಲಾಗಿ ಏನೇನು ಎಕ್ವಿಪ್ಮೆಂಟ್ ಬೇಕು ಅನ್ನೋದನ್ನು ಎಲ್ಲ ಬಾಂಬೆಯಿಂದ ತರಿಸಿ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಅವತ್ತೊಂದು ದಿವಸಕ್ಕೇ ಅದು 6-7 ದಿವಸ ಮಾಡಿದಂಥ ಚೇಸ್. ಅವತ್ತು ನನಗೆ ರಾಘಣ್ಣ ಒಂದೇ ಸಪೋರ್ಟ್ ಮಾಡಿದ್ರು, ಮಾಸ್ಟರ್ ನಿಮ್ಗೆ ಏನು ಬೇಕು ತೊಗೊಳ್ಳಿ ಅಂತ ಅಂದ್ಕೊಂಡು ರಾಘಣ್ಣನ ಸಪೋರ್ಟ್ ಮಾಡಿದರು ಮತ್ತು ಅಪ್ಪು ಸರ್ನು ಸಪೋರ್ಟ್ ಮಾಡಿದರು. ಬಿಕಾಸ್ ಆಫ್ ಆಲ್ರೆಡಿ ಅದು ತಮಿಳಲ್ಲಿ ದೊಡ್ಡ ಹಿಟ್ ಆಗಿತ್ತು ಹುಡುಗರು, ಅದನ್ನೇ ಕನ್ನಡದಲ್ಲಿ ಮಾಡಬೇಕಾದ್ರೆ ಸಮಥಿಂಗ್ ಏನೋ ಒಂದು ಬೇಕು. ಆಮೇಲೆ ಅಪ್ಪು ಸರ್ದು ಒಂದು ಇಮೇಜ್ ಇದೆ, ಆ ಸಿನಿಮಾಗೆ ತಕ್ಕನಾಗ ಆ ಸಾಂಗ್ಗೆ ಆ ಆ್ಯಕ್ಷನ್ ಬೇಕು ಅಂದ್ಕೊಂಡು ಒಂದು ಬೇರೆ ರೀತಿಯಲ್ಲೇ ಕಂಪೋಸ್ ಮಾಡಿದ್ವಿ. ಅದಾದಮೇಲೆ ನನಗೆ ನನ್ನ ಪರ್ಸ್ನಲ್ಲಾಗಿ ತುಂಬ ಎಫರ್ಟ್ ಹಾಕಿ ಆಮೇಲೆ ಒಂದು ಬೇರೆ ರೀತಿ ಮೂಡ್ ಬಂದಿರೋಂಥ ಒಂದು ಚೇಸಿಂಗು ಅಥವಾ ಆ್ಯಕ್ಷನ್ ಇರ್ಬೋದು ಅಂತಂದರೆ ಜೇಮ್ಸ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.